ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಬಗ್ಗೆ ನಾವು ವಿಶ್ಲೇಷಿಸೋಣ. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಕಲಿಕಾ ಚೇತರಿಕೆಯ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ. ನೀವು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೂ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಘರ್ಷಣೆ ಪಾಠ. ಈ ಪಾಠದಲ್ಲಿ ನಾನು ಕಲಿಕಾ ಹಾಳೆ 1 ಮತ್ತು 2 ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕಲಿಕಾ ಫಲ 1, ಕಲಿಕಾ ಹಾಳೆ 1, ಚಟುವಟಿಕೆ 1. ಈ ಕೆಳಗಿನ ಚಟುವಟಿಕೆಯನ್ನು ಗಮನಿಸು, ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸು. ಏನದು ಪ್ರಶ್ನೆ? ಒಂದೇ ಪ್ರಶ್ನೆ, ಈ 2 ಚಿತ್ರಗಳಲ್ಲಿ ಯಾವ ವಸ್ತು ಚಲಿಸುತ್ತಿದೆ ಮತ್ತು ಯಾವುದು ನಿಶ್ಚಲವಾಗಿದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನಮಗಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಮೊದಲನೆಯ ಚಿತ್ರ, ಅಲ್ಲಿ ಯಾವುದೇ ರೀತಿಯ ಚಲನೆ ಕಾಣಿಸ್ತಾ ಇಲ್ಲ, ಅದು ನಿಶ್ಚಲವಾಗಿದೆ. ಎರಡನೇ ಚಿತ್ರವನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿ ಆ ಒಂದು ವಸ್ತುವಿನ ಮೇಲೆ ತನ್ನ ಬಲ ಪ್ರಯೋಗವನ್ನು ಮಾಡಿ ಅದನ್ನು ಮುಂದಕ್ಕೆ ಸರಿಸ್ತಾ ಇದ್ದಾನೆ. ಹಾಗಾಗಿ ಏನಾಗಿದೆ, ಆ ವಸ್ತು ಚಲನಾಸ್ಥಿತಿಗೆ ಬಂದಿದೆ. ಹಾಗಾಗಿ ನಾವಲ್ಲಿ ಏನನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದರೆ, ಮೊದಲನೆಯ ವಸ್ತು ನಿಶ್ಚಲ ಸ್ಥಿತಿಯಲ್ಲಿದೆ, ಎರಡನೆಯ ವಸ್ತು ಚಲನಾಸ್ಥಿತಿಯಲ್ಲಿದೆ. ಚಟುವಟಿಕೆ 2, ಇವುಗಳು ಯಾವ ವಿಧದ ಚಲನೆ ಎಂದು ಗುರುತಿಸುವೆಯಾ? ಪ್ರತಿಯೊಂದು ರೀತಿಯ ಚಲನೆಯ ನಡುವಿನ ವ್ಯತ್ಯಾಸವೇನು? ಈಗ ಚಲನೆಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಕಾರು ಚಲಿಸ್ತಾ ಇದೆ, ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಒಂದು ಸರಳ ರೇಖೆಯನ್ನು ಹಾಕಿದ್ದಾರೆ. ಕಾರು ಯಾವಾಗಲೂ ಸರಳ ರೇಖೆಯಲ್ಲಿ ಅಂದರೆ ನೇರ ಪಥದಲ್ಲೇ ಚಲಿಸುತ್ತೆ. ಹಾಗಾಗಿ ಅಲ್ಲಿ ಯಾವ ಚಲನೆಯ ವಿಧ, ಅದು ನೇರ ಚಲನೆ. ಎರಡನೇ ಚಿತ್ರವನ್ನು ನೋಡಿ, ನೀವು ಜಾಯಿಂಟ್ ವೀಲ್ ಅಂತ ಹೇಳಿ ಕರಿತೀವಲ್ವಪ್ಪ, ಜಾಯಿಂಟ್ ವೀಲಲ್ಲಿ ಯಾವ ರೀತಿ ಅದು ತಿರುಗುತ್ತೆ? ವೃತ್ತಾಕಾರ ಪಥದಲ್ಲಿ, ಅಂದರೆ ವೃತ್ತೀಯ ಚಲನೆ ಅಂತ ಹೇಳಿ ಅದನ್ನು ಕರಿತೀವಿ. ಮೂರನೇದು ನೋಡಿ, ಮೂರನೇದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಅದು ಅಲ್ಲಿ ಆವೃತ್ತ ಚಲನೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಒಂದು ಸರಳ ಲೋಲಕವನ್ನು ಕಟ್ಟಿದ್ದಾರೆ. ಸರಳ ಲೋಲಕ ಅಂದರೆ ನಿಮಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಾಗಲಂದರೆ ಈ ಗಡಿಯಾರಗಳಲ್ಲಿ ನಿಮಗೆ ಪ್ರತಿ 1 ಗಂಟೆಗೂ ಸೌಂಡ್ ಬರ್ತದಲ್ಲ, ಅಲ್ಲಿ ನಾವು ಆ ಸರಳ ಲೋಲಕದ ಉಪಯೋಗವನ್ನು ಸಹ ನಾವಲ್ಲಿ ನೋಡ್ಬೋದು. ಸೊ ಅದೇನಾಗುತ್ತೆ ಅಂದರೆ, ತನ್ನ ಸ್ಥಿತಿಯಿಂದ ಹಿಂದಕ್ಕೆ ಮುಂದಕ್ಕೆ, ಅಂದರೆ ದ ಟು ಅಂಡ್ ಫ್ರೋ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಆಸ್ ಎ ಸಿಂಪಲ್ ಪೆಂಡುಲಮ್ ಅಂತ ಹೇಳಿ ನಾವು ಕರಿಬೋದು, ಆವರ್ತ ಚಲನೆ ಅಂತ ಹೇಳಿ ಕರಿತೀವಿ. ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು ಕೇಳಿದ್ದಾರೆ. ನಾನಿಲ್ಲಿ ಪ್ಲೇಸ್ ಇಲ್ದಲೇ ಇರೋದ್ರಿಂದ ಬರ್ದಿಲ್ಲ. ನೇರ ಚಲನೆ ಅಂದರೆ ವಸ್ತು ನೇರವಾಗಿ ಸರಳ ಪಥದಲ್ಲಿ ಚಲಿಸುತ್ತದೆ. ವೃತ್ತೀಯ ಚಲನೆ ಅಂದರೆ ವಸ್ತು ವೃತ್ತಾಕಾರದಲ್ಲಿ ಚಲಿಸುತ್ತದೆ. ಆವರ್ತ ಚಲನೆ ಅಂದರೆ ಅಲ್ಲಿ ನಾವೇನನ್ನು ಕಂಡುಹಿಡಿಬೋದು ಅಂದರೆ ಆಂದೋಲನ, ಅಂದರೆ ಆಂದೋಲನವನ್ನು ನಾವಲ್ಲಿ ನೋಡ್ಬೋದು. ಸೊ ಇದಿಷ್ಟು ವ್ಯತ್ಯಾಸ ನಿಮಗೆ ತಿಳ್ಕೊಂಡಿರಿ. ಮುಂದೆ ಬರುವಂತಹದ್ದು ಕಲಿಕಾ ಫಲ 2, ಕಲಿಕಾ ಹಾಳೆ 2. ಈ ಚಿತ್ರವನ್ನು ಗಮನಿಸು, ಅದೇ ರೀತಿ ಒಂದು ಸರಳ ಲೋಲಕವನ್ನು ಮಾಡಿ ಅದನ್ನು ತೂಗುವಂತೆ ಮಾಡು. ಈ ಕೋಷ್ಟಕದಲ್ಲಿ ಗಮನಿಸಿದ ಅಂಶವನ್ನು ಪಟ್ಟಿ ಮಾಡು. ನಮಗಿಲ್ಲಿ ಚಿತ್ರ ಕಾಣಿಸ್ತಾ ಇದೆ. ವಸ್ತು ನಿಶ್ಚಲ ಸ್ಥಿತಿಯಲ್ಲಿರುವುದು ಎ, ವಸ್ತುವಿಗೆ ನಾವು ಬಲವನ್ನು ಪ್ರಯೋಗಿಸಿದಾಗ ತನ್ನ ಸ್ಥಾನದಿಂದ ಅದು ಹಿಂದಕ್ಕೆ ಮುಂದಕ್ಕೆ ಹೋಗಿ ಬರ್ತದೆ. ಹಾಗಾಗಿ ಒಂದ್ಸರಿ ಬೀಗೋದ್ರೆ ಮತ್ತಿನ್ನೊಂದ್ಸರಿ ಸೀಗೋಗುತ್ತೆ. ಸೊ ಈಗ ನಾವು ಉಯ್ಯಾಲೆಯನ್ನು ನಾವು ನೆನಪಿಸ್ಕೊಳ್ಬೋದು. ಯಾಕೆಂದರೆ ಉಯ್ಯಾಲೆ ನೀವು ಕೂತ್ಕೊಂಡಾಗ ಯಾರಾದರೂ ಹಿಂದೆ ಒಬ್ಬರು ತಳ್ಳಿದಾಗ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರ್ತೀವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಆವರ್ತ ಚಲನೆ ಅಂತ ಹೇಳಿ ನಾವು ಕರಿಬೋದು. ಸೊ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ನಾವು ಏನು ಮಾಡಬೇಕು? ಈ ಚಟುವಟಿಕೆಯನ್ನು ಮಾಡಲು ಸುಗಮಕಾರರ ಮಾರ್ಗದರ್ಶನವನ್ನು ಪಡೆದುಕೋ. ಚಟುವಟಿಕೆ ಏನು ಚಟುವಟಿಕೆ? 20 ಆಂದೋಲನಗಳಿಗೆ ತೆಗೆದುಕೊಂಡ ಕಾಲ ಮತ್ತು ಆವರ್ತನ ಅವಧಿಯನ್ನು ನಾನು ಕಂಡುಹಿಡಿಯಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಒಂದು ಸರಳ ಲೋಕವನ್ನು ತೆಗೆದುಕೊಂಡು, ಈಗ ಸರಳ ಲೋಕ ಇಲ್ಲ ಅಂದರೆ ಒಂದು ದಾರಕ್ಕೆ ಕಲ್ಲನ್ನು ಕಟ್ಟಿ ಆ ದಾರದ ತುದಿಯನ್ನು ನೀವು ಇಟ್ಕೊಂಡು ಅದಕ್ಕೆ ಒಂದು ಬಲವನ್ನು ಪ್ರಯೋಗ ಮಾಡಿದಾಗ ಆ ಕಲ್ಲು ಹಿಂದೆ ಮುಂದೆ ಹೋಗುತ್ತೆ. ಸೊ ನೀವು ಆ ಫಸ್ಟು ನಾವು 20 ಆಂದೋಲನಗಳ ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಕಾಲ ತೆಗೆದುಕೊಳ್ಳುತ್ತೆ ಅದನ್ನು ನಾವು ನೋಡಬೇಕು. ಈಗ ಒಂದು ಸರಳ ಲೋಲಕಕ್ಕೆ ನಾನು 20 ಆಂದೋಲನನ ತಗೋಬೇಕು. ಆಂದೋಲನ ಅಂತ ಹೇಳಿದರೆ ಏನೂ ಅಲ್ಲ, ಕಾಯ ತೆಗೆದುಕೊಳ್ಳುವ ಕಾಲವನ್ನು ನಾವೇನಂತ ಹೇಳಿ ಕರಿತೀವಿ, ಒಂದು ಆಂದೋಲನ ಅವಧಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 20 ಆಂದೋಲನಗಳನ್ನು ತೆಗೆದುಕೊಳ್ಳಿಕ್ಕೆ ಹೇಳಿದ್ದಾರೆ. ಸೊ 20 ಆಂದೋಲನಗಳನ್ನು ನಾನು
ತೆಗೆದುಕೋಬೇಕು ಅಂದರೆ ಎಷ್ಟು ಕಾಲ ತೆಗೆದುಕೊಳ್ತೀನಿ, ನಾನು ಮಾಡಿದಾಗ ನನ್ನ ಆ್ಯಕ್ಟಿವಿಟಿ ನಾನು ಕೈಗೊಂಡಾಗ ನನಗೆ 240 ಸೆಕೆಂಡು ಬೇಕಾಯಿತು. ಯಾವುದಕ್ಕೆ 220 ಆಂದೋಲನಗಳನ್ನು ಪೂರ್ತಿಯಾಗಿ ಮುಗಿಸ್ಲಿಕ್ಕೆ 240 ಸೆಕೆಂಡು ಬೇಕಾಯಿತು. ಸೊ 240 ಸೆಕೆಂಡ್ ನನಗೆ ಬಂದಿದೆ, ನಿಮಗೆ ಅಷ್ಟೇ ಬರಬೇಕು ಅಂತಲ್ಲ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೀವು ತೆಗೆದುಕೊಳ್ಳುವ ದಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಒಂದು ಕಲ್ಲಿಗೆ ದಾರವನ್ನು ಕಟ್ಟಿರ್ತೀರ, ದಾರ ತುಂಬ ಚಿಕ್ಕದಾದರೆ, ಅರ್ಥ ಆಗ್ತಾ ಇದೆಯಾ, ಪಾರ ಚಿಕ್ಕದಾಯಿತು ಅಂದರೆ ಆಂದೋಲನ ಅವಧಿ ಏನಾಗುತ್ತೆ, ತುಂಬ ಜಾಸ್ತಿ ತಗೊಳ್ತದೆ. ಸೊ ಅಲ್ಲಿ ನನಗೆ ಎಷ್ಟು ಬೇಕೋ ಅದು ಉದ್ದದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಅಲ್ಲಿ ದಾರವನ್ನು ಉದ್ದವನ್ನು ತೆಗೆದುಕೊಂಡಿದ್ದೀನಿ, ಹಾಗಾಗಿ ನನಗೆ 20 ಆಂದೋಲನ ಕಂಪ್ಲೀಟ್ ಆಗಲಿಕ್ಕೆ 240 ಸೆಕೆಂಡ್ ಆಯಿತು. ಹಾಗಾಗಿ ಆವರ್ತನ ಅವಧಿ ಕಂಡುಹಿಡಿಯೋದು ತುಂಬಾ ಈಸಿ. ಅದಕ್ಕೊಂದು ಸೂತ್ರ ಇದೆ, ಟಿ ಇಸ್ ಈಕ್ವಲ್ ಟು 1/F ಅಂತ ಇದೆ, ಫ್ರೀಕ್ವೆನ್ಸಿ ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನಾನಿಲ್ಲಿ 240 ಸೆಕೆಂಡನ್ನು ತೆಗೆದುಕೊಂಡಿದ್ದೀನಿ. ಹಾಗಾಗಿ 240/20 ಮಾಡಿದಾಗ ನನಗೆ ಸಿಗೋದಂತೂ 12 ಸೆಕೆಂಡ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನೀವು ಅದನ್ನು ಎಷ್ಟು ಸಾರಿ ಮಾಡಬೇಕು ಅಂತ ಹೇಳಿದರೆ ಚಟುವಟಿಕೆನ 4 ಸಾರಿ. ಸೊ ನನಗೆ 4 ಸಾರಿ ಮಾಡಿದಾಗ್ಲೂ 240 ಬಂದಿದೆ, ಏಕೆಂದರೆ ನಾನು ಉದ್ದವನ್ನು ಜಾಸ್ತಿ ಮಾಡಿಲ್ಲ, ಒಂದೇ ಉದ್ದವನ್ನು ಇಟ್ಕೊಂಡು ನಾನು ಆಂದೋಲನವನ್ನು ಕಂಡಿಡ್ಕೊಂಡಾಗ ನನಗಷ್ಟೇ ಬಂದಿದೆ. ಹಾಗಾಗಿ ನನಗೆ ಆಂದೋಲನ ಅವಧಿನೂ ಅಷ್ಟೇ ಇದೆ, 12 ಸೆಕೆಂಡೇ ಇದೆ. ಇಲ್ಲಿ ನನಗೆ 20 ಆಂದೋಲನವನ್ನು ಕಂಪ್ಲೀಟ್ ಮಾಡಲಿಕ್ಕೆ ತೆಗೆದುಕೊಳ್ಳುವ ಕಾಲನೂ ಸಹ 240 ಸೆಕೆಂಡೇ ಇದೆ. ಹಾಗಾಗಿ ಇಲ್ಲಿ ಮೇಲಿನ ಈ ಕೋಷ್ಟಕವನ್ನು ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಏನನ್ನು ನಾವು ಕಾಣ್ತಾ ಇದ್ದೀವಿ ಅಂದರೆ ಆಂದೋಲನ ಅವಧಿ ಒಂದೇ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರಶ್ನೆನ ಕೇಳಿದರೆ ನೋಡಿ, ನಿಮ್ಮ ಪ್ರತಿಯೊಂದು ವೀಕ್ಷಣೆಯಲ್ಲೂ ಲೋಲಕದ ಆವರ್ತನ ಅವಧಿ ಒಂದೇ ಆಗಿದೆಯೇ? ಹೌದು, ಒಂದೇ ಆಗಿದೆ. ನಾನು 4 ಆ್ಯಕ್ಟಿವಿಟಿಗೂ ಒಂದೇ ತಗೊಂಡ್ರದಿಂದ ಅಲ್ಲಿ ಆಂದೋಲನ ಅವಧಿ ಒಂದೇ ಆಗಿರುತ್ತದೆ. ಹಾಗಾದರೆ ಆಂದೋಲನ ಅವಧಿ ಎಂದರೇನು? ಆಂದೋಲನ ಅವಧಿ ಅಂದರೆ ಒಂದು ಆಂದೋಲನಕ್ಕೆ ಕಾಯ ತೆಗೆದುಕೊಂಡ ಕಾಲವನ್ನು ಆಂದೋಲನ ಅವಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಒಂದು ಆಂದೋಲನವನ್ನು ಪೂರ್ತಿಯಾಗಿ ಮುಗಿಸಲು ಕಾಯ ತೆಗೆದುಕೊಳ್ಳುವ ಕಾಲವನ್ನು ಆಂದೋಲನ ಅವಧಿ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಮುಂಬರುವ ಪ್ರಶ್ನೆಗಳನ್ನು ನೀವು ಬಿಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿಯ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.